ನಾನು ಮೊದಲಿಗೆ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಪದ್ಮಾ ಮೂರ್ತಿಯವರಿಗೆ ಸರ್ಕಾರದ ವತಿಯಿಂದ ಮತ್ತೆ ನನ್ನ ವತಿಯಿಂದ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರನ್ನ ಸಮಿತಿ ಗುರುತಿಸಿದೆ. 91 ವರ್ಷಗಳು ಪೂರೈಸಿದ್ದಾರೆ. ಬಹಳ ದೀರ್ಘಕಾಲ ಕಲಾಸೇವೆಯನ್ನು ಮಾಡಿದ್ದಾರೆ. ದೇಶದಲ್ಲಿ ವಿದೇಶಗಳಲ್ಲಿ ಸಂಗೀತ ಕಚೇರಿಗಳನ್ನು ಏರ್ಪಾಡು ಮಾಡಿ ಗಾಯನವನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಸಂಗೀತ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ಅವರಿಗೆ ಸರ್ಕಾರ ದಸರಾ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನ ಈ ವರ್ಷದ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಅವರಿಗೆ ಮೈಸೂರು ಅರಮನೆ ಮುಂಭಾಗದಲ್ಲಿ ಕೊಡ್ತಾ ಇದ್ದೀವಿ. ಈಗಾಗಲೇ ಅವರೇ ಹೇಳದಂತೆ ಅವರು ಮೈಸೂರಿನವರು. ಅವ್ರ ತಂದೆ ನಮ್ಮ ಜೊತೆಯಲ್ಲಿ ವಕೀಲರಾಗಿದ್ದರು, ಬಹಳ ಸೀನಿಯರ್ ಅಡ್ವೊಕೇಟ್ ಆಗಿದ್ದರು. ಅವರು ಮಗಳು ಇಲ್ಲೇ ಮೈಸೂರಿನಲ್ಲೇ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿ ಈಗ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಮತ್ತೆ ಸಂಗೀತ ಕಲಿತದ್ದು ಕೂಡ ಇಲ್ಲೇ ಮೈಸೂರು ನಗರದಲ್ಲೇ ಸಂಗೀತ ಕಲಿತಿರ್ತಕ್ಕಂಥದ್ದು. ಅವರು ಮೇರು ಸಂಗೀತಕಾರರಾಗಿ ಇವತ್ತು ಬೆಳೆದಿದ್ದಾರೆ. ಅವರ ಕಲಾ ಸೇವೆಯನ್ನು ಗುರುತಿಸಿ ಸರ್ಕಾರ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದರೆ ಬಹಳ ದೀರ್ಘಕಾಲ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಅಪಾರವಾದಂಥ ಶ್ರದ್ಧೆಯಿಂದ ಸಂಗೀತ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿವರೆಗೆ ಸುಮಾರು 30 ಪ್ರಶಸ್ತಿಗಳನ್ನು ಸರ್ಕಾರ ಕೊಟ್ಟಿದೆ. ಮೊದಲನೇ ಪ್ರಶಸ್ತಿ ಕೊಟ್ಟದ್ದು 1993 ನನಗೆ ಗೊತ್ತಿರೋ ಜ್ಞಾಪಕ ಇರೋ ಮಟ್ಟಿಗೆ. ಅಲ್ಲಿಂದ ನಿರಂತರವಾಗಿ ದಸರಾ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಕರ್ನಾಟಕದ ಕಲಾ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಮತ್ತು ಸಂಸ್ಕೃತಿ ಕೆಲಸ ಮಾಡಿರ್ತಕ್ಕಂಥವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೀವಿ. ಮೊದಲನೇ ಪ್ರಶಸ್ತಿ ಕೊಟ್ಟದ್ದು ಪುಟ್ಟರಾಜ್ ಗವಾಯಿ ಅವರಿಗೆ. ಹೀಗೆ ಪ್ರತಿ ವರ್ಷ ಗಣನೀಯ ಸೇವೆ ಮಾಡಿರ್ತಕ್ಕಂಥ, ಗಣನೀಯ ಸಾಧನೆ ಮಾಡಿರ್ತಕ್ಕಂಥ ಗಾಯಕರಿಗೆ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇದನ್ನ ಹಿಂದೆ ರಾಜಮಹಾರಾಜರುಗಳು ಕೂಡ ಮಾಡ್ತಾ ಇದ್ರು. ಯಾಕಂತಂದ್ರೆ ಮೈಸೂರು ಇದೆಯಲ್ಲ, ಕಲೆ ಸಂಸ್ಕೃತಿ ಸಾಹಿತ್ಯ ಸಂಗೀತ ಮತ್ತು ನೃತ್ಯ ಎಲ್ಲ ಕಲೆಗಳಿಗೆ ಪ್ರಸಿದ್ಧವಾದಂಥ ನಗರ ಮೈಸೂರು ನಗರ ಮತ್ತು ಕರ್ನಾಟಕ. ಇದನ್ನ ಪೋಷಿಸಿ ಬೆಳೆಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಹಾರಾಜರು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರನು ಕೂಡ
ನಾವು ಸಂಸ್ಕೃತಿ ಕಲೆಯನ್ನ ಸಂಗೀತವನ್ನ ನೃತ್ಯವನ್ನ ಸಾಹಿತ್ಯವನ್ನ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಅದಕ್ಕೆ ಎಲ್ಲ ರೀತಿಯ ಬೆಂಬಲ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮೈಸೂರು ದಸರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದ ಈ ವರ್ಷ. ಆದರೆ ಬರದ ಪ್ರಯುಕ್ತ ಬಹಳ ಅದ್ದೂರಿ ಅಂತ ಇಲ್ಲಿಯೋದ್ರೂ ಕೂಡ ಸಾಂಪ್ರದಾಯಿಕವಾಗಿ ದಸರಾ ಮಹೋತ್ಸವವನ್ನು ಮಾಡ್ಕೊ ಬರ್ತಾ ಇದ್ದೀವಿ. ಈ ವರ್ಷ ನಿಮಗೆಲ್ಲ ಗೊತ್ತಿದೆ, ಮಳೆ ನಮಗೆ ಕೈ ಕೊಡ್ತು, ಜೂನ್ನಲ್ಲಿ ಕೈ ಕೊಡ್ತು, ಜುಲೈನಲ್ಲಿ ವಾಡಿಕೆ ಮಳೆ ಬಂತು, ಆಗಸ್ಟ್ನಲ್ಲಂತೂ ತೀರ ಕೆಟ್ಟದಾಗಿ ಆಯಿತು ನಮಗೆ, ಮತ್ತೆ ಸೆಪ್ಟೆಂಬರ್ನಲ್ಲೂ ಕೂಡ ಸಾಕಷ್ಟು ಮಳೆಯಾಗಲಿಲ್ಲ, ಅಕ್ಟೋಬರ್ನಲ್ಲೂ ಕೂಡ ಮಳೆಯಾಗಲಿಲ್ಲ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ 42 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಹಾಳಾಗಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಹೇಳಬೇಕಾಗ್ತದೆ. ಸುಮಾರು 30,000 ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಕರ್ನಾಟಕದಲ್ಲಿ ನಮ್ಮ ರೈತರಿಗೆ ನಷ್ಟ ಆಗಿದೆ, ಆಹಾರದ ಉತ್ಪಾದನೆಯೂ ಕೂಡ ಕುಂಠಿತ ಆಗ್ತಾ ಇದೆ. ಎಲ್ಲ ಕಾರಣಗಳಿದ್ದರೂ ಕೂಡ ನಾವು ಬಹಳ ಸರಳವಾಗಿ ಮಾಡೋದು ಬೇಡ, ಇದು ಮೈಸೂರು ನಗರದ ಜನರ ಹಬ್ಬ, ಇದು ಈ ನಾಡಿನ ಹಬ್ಬ. ಈ ಹಬ್ಬವನ್ನು ನಾವು ಸಾಂಪ್ರದಾಯಿಕವಾದರೂ ಕೂಡ ನೆರವೇರಿಸಲೇಬೇಕು ಅಂತೇಳಿ ಇವತ್ತು ಪ್ರಾರಂಭ ಆಗಿದೆ. ಖ್ಯಾತ ಸಂಗೀತ ಸಾಹಿತಿ, ಐ ಮೀನ್ ಚಿತ್ರ ಸಾಹಿತಿ ಹಂಸಲೇಖ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಾವು ಪ್ರತಿ ವರ್ಷ ಅರಮನೆ ಮುಂಭಾಗದಲ್ಲಿ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಪರಿಪಾಠವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ಮೊದಲನೇ ದಿನನೇ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತೀವಿ. ಹಾಗಾಗಿ ಈ ವರ್ಷ ಪದ್ಮಾಮೂರ್ತಿಯವರಿಗೆ ಈ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು, ಅದು ಮೈಸೂರಿನವರಿಗೆ ಈ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವ್ರಿಗೆ 91 ವರ್ಷ, ಈಗ ಇನ್ನೂ 100 ವರ್ಷಗಳಿಗೂ ಹೆಚ್ಚು ಕಾಲ ಬಾಳಲಿ ಅಂತೇಳಿ ಅವ್ರಿಗೆ ನಾನು ಹಾರೈಸ್ತೇನೆ. ಅವರು ಇವತ್ತಿಗೂ ಕೂಡ ಅವ್ರ ಕಂಠ ಚೆನ್ನಾಗಿದೆ, ಈಗ ಪ್ರಾರ್ಥನೆ ಮಾಡಿದ್ರು, ಸ್ತೋತ್ರ ಮಾಡಿದ್ರು ಬಹಳ ಸ್ಪಷ್ಟವಾಗಿ, ಅದರಲ್ಲಿ ಅವರ ಕಂಠದಲ್ಲಿ ಕ್ಲಾರಿಟಿ ಇದೆ. ಕ್ಲಾರಿಟಿ ಬಹಳ ಮುಖ್ಯ ಈ ವಯಸ್ಸಿನಲ್ಲೂ ಕೂಡ, ಈ ಕ್ಲಾರಿಟಿಯನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಅವರು ಸಂಗೀತ ಕ್ಷೇತ್ರಕ್ಕೆ ಇನ್ನೂ ಅಪಾರವಾದಂಥ ಸೇವೆಯನ್ನು ಕೊಡಲಿ, ಬೇರೆಯವ್ರಿಗೂ ಕೂಡ ಅದನ್ನು ಹಂಚಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಮೈಸೂರು ದಸರಾ ಇವತ್ತಿನಿಂದ ಪ್ರಾರಂಭ ಆಗಿ 9 ದಿನ ನವರಾತ್ರಿ ನಡೀತದೆ. ಆ ನವರಾತ್ರಿ ಆದಮೇಲೆ 10ನೇ ದಿನ ಜಂಬೂ ಸವಾರಿ ಮತ್ತು ದಸರಾ ಮೆರವಣಿಗೆ ನಡೀತದೆ. ನೀವೆಲ್ಲರೂ ಕೂಡ ಈ ಸಾರಿಯ ದಸರಾ, ನಾವು ಬಹಳ ಕೊರತೆಯನ್ನು ಕುಂದುಕೊರತೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ಆದರೂ ಕೂಡ ಸಾಂಪ್ರದಾಯಿಕವಾಗಿ ದಸರಾವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಈ ದಸರಾ ಹಬ್ಬವನ್ನು ಖುಷಿಯಿಂದ ಆಚರಣೆ ಮಾಡಿ, ಸಂತೋಷದಿಂದ ಆಚರಣೆ ಮಾಡಿ, ನಿಮ್ಮ ನೆಂಟರಿಗೆ ಸ್ನೇಹಿತರಿಗೆ ಎಲ್ರಿಗೂ ಕರೆದು ದಸರಾದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ದಸರಾ ನಾಡಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ರಿಗೂ ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.
ವಿಸ್ತಾರ ನ್ಯೂಸ್, ನಿಖರ ಜನಪರ.